ಸರ್ಕಾರಕ್ಕೆ ಸಹೋದರರಿಂದ ಕಾದಿದೆಯಾ ಕಂಟಕ? ಇಂಥದ್ದೊಂದು ಪ್ರಶ್ನೆಗೆ ಕಾರಣವಾಗಿದ್ದು ಕೋಡಿ ಮಠದ ಶ್ರೀಗಳ ಹೇಳಿಕೆ. ರಾಜ್ಯ ಸರ್ಕಾರಕ್ಕೆ ಸಹೋದರರಿಂದ ಕಾದಿದೆಯಾ ಕಂಟಕ? ಇಂಥದ್ದೊಂದು ಪ್ರಶ್ನೆ ಇದೀಗ ಮತ್ತೆ ಮೇಳೈಸ್ತಾ ಇದೆ. ಬೆಳಗಾವಿ ಬ್ರದರ್ಸ್ ಬಳಿಕ ಸರ್ಕಾರಕ್ಕೆ ಕಂಟಕವಾಗಲಿದ್ದಾರಾ ಮತ್ತೋರ್ವ ಸಹೋದರರು? ಹಾಗಾದ್ರೆ ಅವರು ಯಾರು? ನವೆಂಬರ್ ವರೆಗೆ ಮುಂದುವರಿಯಲಿದೆಯಾ ರಾಜಕೀಯ ತಲ್ಲಣ? ಅರಸೀಕೆರೆಯಲ್ಲಿ ಕೋಡಿ ಮಠದ ಶ್ರೀಗಳ ಭವಿಷ್ಯ ಏನ್ ಹೇಳ್ತಾ ಇದೆ? ರಾಜ್ಯ ಸರ್ಕಾರಕ್ಕೆ ಸಹೋದರರ ಕಂಟಕದ ಬಗ್ಗೆ ಭವಿಷ್ಯವನ್ನ ಕೋಡಿ ಮಠದ ಶ್ರೀಗಳು ನುಡಿದಿದ್ದಾರೆ. ಹಾಗಾದ್ರೆ ಮತ್ತೆ ಯಾವ ಸಹೋದರರು ತಗಾದೆ ತೆಗಿತಾರೆ? ಈ ಮೈತ್ರಿ ಸರ್ಕಾರ ಕೆಡುವ ನಿಟ್ಟಿನಲ್ಲಿ ಅವರು ಪಾಲುದಾರರಾಗ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಮತ್ತೊಮ್ಮೆ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ನವೆಂಬರ್ ವರೆಗೆ ಮುಂದುವರಿಯಲಿದೆಯಾ ರಾಜಕೀಯ ತಲ್ಲಣ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದ್ದಾರೆ. ಇನ್ನು ಮಳೆ ಬರುವ ಲಕ್ಷಣಗಳು ಬಹಳ ಇದೆ. ಸ್ವಲ್ಪ ಭೂಮಿ ಕಂಪನ ಆಗ್ತಕ್ಕಂಥದ್ದು, ರೋಗಗಳು ಆಗ್ತಕ್ಕಂಥದ್ದು, ಮತ್ತು ಜನಗಳಿಂದ ಭಯ ಭೀತಿ ಇರ್ತಕ್ಕಂಥದ್ದು, ದೊಡ್ಡ ದೊಡ್ಡ ನಗರಗಳ ಕಂಪನ ಆಗುವಂಥದ್ದು, ಸಾವು ನೋವುಗಳಿದ್ದಾವೆ ಎಲ್ಲ ಮೊದಲೇ ಹೇಳಿದ್ದಾರೆ. ವಿಪ್ಲವವಾಗ್ತದೆ ಮೊದಲೇ ಹೇಳಿದ್ದೀನಿ. ಅದಕ್ಕಾದ ನೋಡ್ರಿ, ಯಾರು ಭಕ್ತಿಯಿಂದ ನಡ್ಕೊಳ್ತಾರೆ ಒಳ್ಳೇದಾಗಿ ಆಗುತ್ತೆ. ಅದೇ ಹೇಳಿದ್ದೆ. ಯಾವುದು ಇಂಥದ್ರು ಹೇಳಬಾರ್ದಲ್ಲ. ಇವತ್ತಿನ ಸಹ ಒಳ್ಳೆ ಲೋಕ ಕಲ್ಯಾಣ ಬಂದರು ಅವರಿಗೆ ಶುಭ ಹೇಳೋದು ಒಳ್ಳೇದಾಗಲಿ ಇಂದು ಹೇಳಿದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಇನ್ನೊಂದ್ಸರಿ ನಾಳೆ ಮಠದಾಗ ಹೇಳ್ತೀನಿ, ಬೇಕಾದ್ರೆ ಇಲ್ಲೇ ಯಾರಾದ್ರೂ ಇರ್ತೀನಿ. ಇಲ್ಲಿ ಬಂದಾಗ ಇನ್ನೊಂದ್ಸತಿ ಕಾಣುತ್ತೆ. ಇವಾಗ ಇದನ್ನು ಹೇಳಬಾರ್ದಲ್ಲ. ನನಗೂ ಬೇರೆಯವರಿಗೆ ನಾನು ಜ್ಯೋತಿಷಿ ಅಲ್ಲ, ನಾನು ಮಾಟ ಮಾಡೋ ಮಂತ್ರ ಮಾಡಲ್ಲ. ಅದೇನು ಭಗವಂತ ಒಂದು ಶಕ್ತಿ ಇರ್ತದೆ, ಅದನ್ನು ಮನಸ್ಸು ಬಂದಾಗ ಹೇಳೋದಷ್ಟೇ. ಪಾತ್ರ ಬಲ ಹೆಚ್ಚಿತ್ತು ಅಂದ್ರೆ ಏನು ನಡ್ತೀವಿ? ಬೆಳಗಾವಿನಲ್ಲಿ ಏನಾಯ್ತು? ಯಾರ ಬಲ ಗಲಾಟೆ ಆಗ್ತಿರೋದೀಗ? ಪಾತ್ರ ಬಲ ಹೆಚ್ಚಿತ್ತು ತಿಳಿ ನನಗೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಸಮೀರ್, ಕೋಡಿ ಮಠದ ಶ್ರೀಗಳು ಯಾವಾಗ್ಲೂ ಒಗಟೊಗಟಾಗಿ ಹೇಳ್ತಾರೆ, ಈ ಬಾರಿ ಕೂಡ ಆ ಒಗಟಿನಲ್ಲಿ ಯಾವ ಅರ್ಥವನ್ನ ಕಂಡಿಡ್ಕೊಳ್ಬಹುದಾಗಿದೆ? ದಿವ್ಯಜ್ಯೋತಿ, ಏನು ಈ ಹಿಂದೆನು ನಾನು ಇದೇ ರೀತಿ ಹೇಳಿದ್ದೆ, ಅದರಂತೆ ಆಗಿದೆ ಅಂತ ಹೇಳಿ ಅವರು ಬೆಳಗಾವಿ ಸಹೋದರರು ಅಂದ್ರೆ ಜಾರಕಿಹೊಳಿ ಸಹೋದರರ ಬಗ್ಗೆ ಪ್ರಸ್ತಾಪಿಸಿದ್ರು. ನಾನು ಈ ಹಿಂದೆನು ಹೇಳಿದ್ದೆ, ಅದೇ ರೀತಿ ಆಗಿದೆ. ಮತ್ತೆ ನವೆಂಬರ್ ವರೆಗೆ ಅಂದ್ರೆ ಮುಂದಿನ ನವೆಂಬರ್ ತಿಂಗಳವರೆಗೆ ಇದೇ ರೀತಿಯ ರಾಜಕೀಯ ವಿಪ್ಲವ ಮುಂದುವರಿಯಲಿದೆ ಅಂತ ಹೇಳ್ತಾರೆ ಅವರು. ಏನಂದ್ರೆ ರಾಜಕೀಯದಲ್ಲಿ ತಳಮಳ ಆಗ್ತದೆ, ಇನ್ನೊಬ್ಬ ಸಹೋದರ ರಾಜಕೀಯ ಇದಕ್ಕೆ ಬರ್ತಾನೆ, ಮುಂಚೂಣಿಗೆ ಬರ್ತಾನೆ ಅಂತ ಮಾತನ್ನ ಕೋಡಿಮಠದ ಶಿವಾನಂದ ಶ್ರೀಗಳು ಹೇಳಿರುವಂತದ್ದು. ಏನು ಈಗ ಮಳೆ ಬಿದ್ದು ಅವಾಂತರ ಏನಾಗಿದೆ, ಅದೇ ರೀತಿ ನವೆಂಬರ್ ತಿಂಗಳವರೆಗೆ ಮತ್ತೆ ಮುಂದುವರಿಯುತ್ತೆ. ಪ್ರಮುಖ ಅಂದ್ರೆ ದೊಡ್ಡ ನಗರಗಳಲ್ಲಿ ಭಾರಿ ಮಳೆ ಆಗಲಿದೆ, ಮತ್ತೆ ಭೂಕಂಪಗಳು ಸಂಭವಿಸಲಿದೆ ಅನ್ನುವಂತ ಭವಿಷ್ಯವನ್ನ ಕೋಡಿ ಶ್ರೀಗಳು ಇವತ್ತು ಮಾಡಾಳು ಅಂದ್ರೆ ಅರಸೀಕೆರೆಯ ಮಾಡಾಳಿನಲ್ಲಿ ಹೇಳಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಸಮೀರ್.